नमस्कार वीक्षकरे, थैंक यू फॉर वाचिंग माय वीडियो, एनकरेज माड्ता इदीरा, बहळ धन्यवादगळु। ई वीडियोदल्लि नानु निम्म हत्र टायर्डनेस अंद्रे याके दिन एल्ल ननगे टायर्ड कार्ड टायर्डनेस फील आग्ता इदे, सुस्त आग्ता इदे, नानु ऊट माड्ता इदीनि करेक्टागि, टाइमक सरियागि आहार सेविस्तिदीनि, आद्रे ननगे टायर्डनेस इदे, केलस कूते माड्तीनि आद्रू सुस्त आगुत्ते मनेगे बरोष्ट्रल्लि, याके हीगागुत्ते टायर्डनेस दिन एल्ल इरुत्ते ಮತ್ತೆ ಅಷ್ಟು ಎಫೆಕ್ಟಿವ್ ಆಗಿ ನಾನು ವರ್ಕ್ ಮಾಡಕ್ಕೆ ಆಗ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಹೆಲ್ತ್, ಅಂದರೆ ಹೆಲ್ತ್ ಚೆಕಪ್, ಹೆಲ್ತ್ ಇಶ್ಯೂಸ್. ನಿಮಗೆ ಹೆಲ್ತ್ ಇಶ್ಯೂಸ್ ಇದ್ದಾಗ ಸುಸ್ತು ಅನ್ನೋದು ನಿಮ್ಮ ಪಾರ್ಟ್ ಆಫ್ ಲೈಫ್ ಆಗಿಬಿಡುತ್ತೆ. ಯಾಕೆ ಅಂದರೆ ನಿಮ್ಮ ಇನ್ನರ್ ಆರ್ಗನ್ಸ್ ಇದೆಯಲ್ಲ, ಅದು ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇರುತ್ತೆ, ನನಗೆ ಹುಷಾರಿಲ್ಲ, ದಯವಿಟ್ಟು ಹೋಗಿ ಒಂದು ಹೆಲ್ತ್ ಚೆಕಪ್ ಮಾಡಿಸಿ, ಡಾಕ್ಟರ್ನ ಖಂಡಿತವಾಗ್ಲೂ ಭೇಟಿಯಾಗು ಅಂತ ನಿಮಗೊಂದು ಸೈನ್ ಕೊಡ್ತಾ ಇರುತ್ತೆ ಸುಸ್ತು ಅನ್ನುವಂಥ ಒಂದು ವರ್ಡಿಂದ. ಸೊ ನಿಮ್ಮ ಆರ್ಗನ್ಸ್ ಅಷ್ಟು ಖುಷಿಯಾಗಿಲ್ಲ ಒಳಗಡೆ ಅಂದರೆ ನಿಮಗೆ ಈ ರೀತಿ ಫೀಲ್ ಆಗ್ತಾನೇ ಇರುತ್ತೆ ಅವಾಗವಾಗ, ಕೆಲವರಿಗೆ ದಿನ ಎಲ್ಲ ಆಗ್ತಾ ಇರುತ್ತೆ. ಸೊ ನೀವು ಹೆಲ್ತ್ ಚೆಕಪ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್, ಹಾಗೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಲ್ಲ ಅದನ್ನ ಮಾಡಿಸೋದು ಮುಖ್ಯ. ಹಾಗೆ ವರ್ಷದಲ್ಲಿ ಒಂದ್ಸಲನಾದರೂ ನೀವು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ಲೇಬೇಕಾಗತ್ತೆ. ಅದ ನಂತರ ಅಟ್ಲೀಸ್ಟ್ ಈಗ ಅನಾರೋಗ್ಯದಲ್ಲಿ ಬಳಲ್ತಾ ಇರೋರು ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡೋದು ಮುಖ್ಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳೋಕೆ ಏನು ನಡೀತಾ ಇದೆ, ಒಳಗಡೆ ಆರ್ಗನ್ಸ್ ಖುಷಿಯಾಗಿದೆಯಾ, ಒಳಗಡೆ ಆರ್ಗನ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ತಿಳ್ಕೊಳ್ಳೋಕ್ಕಾರು ನೀವು ಡಾಕ್ಟರ್ನ ಮೀಟ್ ಮಾಡಲೇಬೇಕಾಗತ್ತೆ. ಪಾಯಿಂಟ್ ನಂಬರ್ 2, ಎಲ್ಲರೂ ಹೇಳ್ತಾರೆ ನಾನು ಕರೆಕ್ಟಾಗಿ ಊಟ ಮಾಡ್ತಾ ಇದ್ದೀನಿ ಟೈಮ್ ಸರಿಯಾಗಿ ಅಂತ, ಆದರೆ ನೀವು ಯಾವ ರೀತಿಯಾದ ಊಟ ಯಾವ ರೀತಿಯಾದ ಆಹಾರ ಸೇವಿಸ್ತಾ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ನೀವು ಜಂಕ್ ಫುಡ್ ಅಥವಾ ಆಯಿಲಿ ಫುಡ್ನ ನಿಮ್ಮ ಒಂದು ಡಯೆಟ್ನಲ್ಲಿ ಸೇರಿಸಿದ್ದೀರಾ ಅಂದರೆ, ನಾನು ಮೊದಲು ಹೇಳಿದ್ದೀನಿ ಜಂಕ್ ಫುಡ್ ತಿಂದರೆ ಅದು ಕಷ್ಟಪಡುತ್ತೆ, ಒಳಗಡೆ ಡೈಜೆಸ್ಟ್ ಆಗುತ್ತೆ. ಆರ್ಗನ್ಸ್ ಇದೆಯಲ್ಲ, ಆರ್ಗನ್ಸ್ ಭಾಳ ಭಾಳ ಕಷ್ಟಪಡ್ತಾ ಇರುತ್ತೆ ಆ ಒಂದು ತಿಂದಿದ್ದ ಪದಾರ್ಥವನ್ನು ಡೈಜೆಸ್ಟ್ ಮಾಡೋದಕ್ಕೆ. ಹಾಗೆ ಯಾವುದೇ ರೀತಿಯಾದ ಎನರ್ಜಿ ಕೂಡ ಜಂಕ್ ಫುಡ್ ಕೊಡೋದಿಲ್ಲ. ಸೊ ನಿಮಗೆ ಈ ಒಂದು ಜಂಕ್ ಫುಡಿನ ಒಂದು ಅಭ್ಯಾಸ ಇದ್ದರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅದು ನಿಮ್ಮನ್ನ ಸುಸ್ತು ಮಾಡುತ್ತೆ, ಹಾಗೆ ನಿದ್ದೆ ಮಾಡಬೇಕು ಬಹಳ ಬಹಳ ಅಂತ ಅನಿಸ್ತಾ ಇರುತ್ತೆ. ಸೊ ಹೆಲ್ದಿ ಡಯೆಟ್, ಒಂದು ಪ್ರಾಪರ್ ಡಯೆಟ್ನ ಫಾಲೋ ಮಾಡೋದು ಮುಖ್ಯ. ನೀವು ನಾನ್ ವೆಜ್ ಆಗಿದ್ರೆ ಎಗ್ ಅಥವಾ ಫಿಶ್ ಅಥವಾ ಏನು ಮೀಟ್ ಅಂತ ಹೇಳ್ತೀವಲ್ಲ ಅದೆಲ್ಲ ಪ್ರಾಪರಾಗಿ ಸೇವ್ ಮಾಡಬೇಕಾಗತ್ತೆ, ಇಂಟೇಕ್ ಮಾಡಬೇಕಾಗತ್ತೆ. ಅದ ನಂತರ ವೆಜಿಟೇರಿಯನ್ ಅವ್ರಿಗೆ ವೆಜಿಟೇಬಲ್ಸ್ ಹಾಗೆ ಪ್ರೋಟೀನ್ಸ್ ಇದೆಲ್ಲ ಮುಖ್ಯ ಆಗುತ್ತೆ. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಆಹಾರ ಸೇವಿಸಲೇಬೇಕಾಗತ್ತೆ. ಗ್ರೀನ್ ಫುಡ್ ಅಂತ ಹೇಳ್ತೀವಲ್ಲ, ಆ ಗ್ರೀನ್ ಫುಡ್ ಅನ್ನೋದು ನಿಮ್ಮ ಒಂದು ಫುಡ್ ಇಂಟೇಕ್ನಲ್ಲಿ ಇರಬೇಕಾಗತ್ತೆ. ಅಂದರೆ ಹಸಿರು ತರಕಾರಿ, ಹಸಿರು ಎಲೆಗಳಿರುತ್ತೆ ಅಲ್ಲ, ಈ ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂದು ಪಾರ್ಟ್ ಆಗಿರಬೇಕು ನಿಮ್ಮ ನಿಮ್ಮ ಬಾಡಿಗೆ, ಇದೆಲ್ಲ ಅವಶ್ಯಕತೆ ಇದೆ. ಈ ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ಒಳ್ಳೆಯದು, ಇದೆಲ್ಲ ಇರಲೇಬೇಕಾಗತ್ತೆ ನಿಮ್ಮ ಡಯೆಟ್ನಲ್ಲಿ. ಆದರೆ ಅದನ್ನು ಹೇಗೆ ಸೇವಿಸ್ತಿದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಸ್ಲೀಪಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಕೆಲವರು 5 ಗಂಟೆ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎಲ್ಲ ಅವ್ರಿಗೆ ಟೈರ್ಡ್ನೆಸ್ ಇರುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಿದ್ದೆ ಕೂಡ ಬಹಳ ಮುಖ್ಯ. ನೀವು ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ದಿನ ಎಲ್ಲ ನಿಮಗೆ ಟೈರ್ಡ್ನೆಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಥೈರಾಯ್ಡ್ ಚೆಕಪ್ ನೀವು ಮಾಡಿಸ್ಬೇಕಾಗತ್ತೆ. ನಿಮಗೆ ದಿನ ಎಲ್ಲ ಹೀಗೆ ಸುಸ್ತಾಗ್ತಾ ಇದೆ ಅಂದರೆ, ಯಾಕೆಂದರೆ ಥೈರಾಯ್ಡ್ ಗ್ಲ್ಯಾನ್ಸ್ ಇದೆಯಲ್ಲ ಅದು ಬಾಡಿನ ಎಫೆಕ್ಟ್ ಮಾಡ್ತಾ ಇರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಏನಾಗುತ್ತೆ ಅಂದರೆ ಫೆಟೀಗ್, ಟೈರ್ಡ್ನೆಸ್, ಹಾಗೆ ಮೂಡಿನೆಸ್ ಕೂಡ ಇದರಲ್ಲಿ ಜಾಯಿನ್ ಆಗಿಬಿಡುತ್ತೆ. ಸೊ ನಿಮಗೇನಾದರೂ ಸುಸ್ತು ದಿನ ಎಲ್ಲ ಆಗ್ತಾ ಇದೆ, ಥೈರಾಯ್ಡ್ ಚೆಕಪ್ ಮಾಡಿಸ್ಲೇಬೇಕಾಗತ್ತೆ. ನಿಮ್ಮನ್ನ ಡಾಕ್ಟರ್ನ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಲೆಸ್ ಏನು ಹೇಳ್ತಾರೆ ಆ್ಯಕ್ಟಿವಿಟಿ ಅಲ್ವಾ, ನಾವು ಹೇಳ್ತೀವಿ ನಾನೇನು ಮಾಡ್ತಾ ಇಲ್ಲ ಕೆಲಸ, ಆರು ಸುಸ್ತಾಗ್ತಾ ಇದೆ. ಹೌದು, ನೀವು ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ ಕರೆಕ್ಟಾಗಿ, ಅಂದರೆ ಓಡಾಡ್ತಾ ಇಲ್ಲ ಅಂದರೂ ನಿಮಗೆ ಟೈರ್ಡ್ನೆಸ್ ಆಗುತ್ತೆ. ಒಂದೇ ಕಡೆ ಕೂತು ಕೆಲಸ ಮಾಡೋರಿಗೆ ಇದು ಪ್ರಾಬ್ಲಮ್ ಆಗುತ್ತೆ, ಅವರು ಸ್ವಲ್ಪ ನಡಿಬೇಕಾಗುತ್ತೆ. ಆಫೀಸ್ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಎಲ್ಲರೂ ಕೂತು ಕೆಲಸ ಮಾಡುವಂಥದ್ದಾಗಿದ್ದರೆ ಅವರು ಸ್ವಲ್ಪ ನಡಿಬೇಕಾಗುತ್ತೆ, ಯಾಕಂದರೆ ನಿಮ್ಮ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ನೀವು ಏನಾದರೂ ನಡೀದೇ ಹೋದರೆ ಹಾಗೆ ಕೇಳ್ತಾ ಹೋಗುತ್ತೆ, ಹಾಗೆ ಒಬಿಸಿಟಿ ಕೂಡ ನಿಮ್ಮ ಒಂದು ಫ್ರೆಂಡ್ ಆಗಿಬಿಡುತ್ತೆ ಸ್ವಲ್ಪ ದಿನದಲ್ಲಿ. ನೆಕ್ಸ್ಟ್ ಇನ್ನೊಂದೇನಂದರೆ ಹ್ಯಾಬಿಟ್ಸ್, ನಾವು ಯಾವ ರೀತಿಯಾದ ಅಭ್ಯಾಸವನ್ನು ನಾವು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿದ್ರೆ, ಹಾಗೆ ಸಿಗರೇಟ್ ಅನ್ನೋವಂಥ ಒಂದು ಏನು ಹೇಳ್ತಾರೆ ಕೆಟ್ಟ ಅಭ್ಯಾಸಕ್ಕೆ ನಾವು ಒಳಗೆ ಆಗಿದ್ರೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದು ಟೈರ್ಡ್ನೆಸ್ ಕೂಡ ಬರುತ್ತೆ ನಮಗೆ. ಹಾಗೆ ಸಿಗರೇಟ್ನಲ್ಲಿ ನಿಕೋಟಿನ್ ಇದೆ, ಅದು ನಮ್ಮ ಬಾಡಿಗೆ ಕೂಡ ಒಳ್ಳೆಯದಲ್ಲ, ಅದು ಮುಂದೆ ಒಂದು ರೀತಿ ಟೈರ್ಡ್ನೆಸ್ ಹಾಗೆ ಅಡಿಕ್ಷನ್ಗೂ ಕೂಡ ನಮ್ಮನ್ನ ತಳ್ಳುವಂಥ ಬಹಳ ಬಹಳ ಸಾಧ್ಯತೆ ಇರುತ್ತೆ. ದಯವಿಟ್ಟು
ನಿಮ್ಮ ಹೆಲ್ದಿ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಲ್ಲ ಆ ಹ್ಯಾಬಿಟ್ಸ್ ಬಹಳ ಮುಖ್ಯ. ಹೆಲ್ದಿ ಆಗಿರಬೇಕು ಹ್ಯಾಬಿಟ್ಸ್. ನಿಮ್ಮ ಹ್ಯಾಬಿಟ್ಸ್ ಕೆಟ್ಟದಾಗಿದ್ದು ಕುಡಿಯೋದು ಅಥವಾ ಸಿಗರೆಟ್ಸ್ ಸೇದೋದು ಅಥವಾ ಇನ್ಯಾವುದೇ ರೀತಿಯಾದ ಒಂದು ಆಕ್ಟಿವಿಟಿಗೆ ನೀವು ಒಳಗಾಗಿದ್ರೆ ಅದು ನಿಮ್ಮ ಬಾಡಿಗೆ ಹಾನಿಕರವಾಗಿದ್ರೆ ನಿಮಗೆ ಟೈರ್ಡ್ನೆಸ್ ಕಾಡುವಂಥ ಬಹಳ ಬಹಳ ಸಂಭವ ಇರುತ್ತೆ. ನೆಕ್ಸ್ಟ್ ಅನಿಮಿಯಾ. ಹೌದು, ನಿಮ್ಮ ಬಾಡಿಯ ಬ್ಲಡ್ ಕೌಂಟ್ ಮುಖ್ಯ ಆಗುತ್ತೆ. ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಟೈರ್ಡ್ನೆಸ್ ನಿಮ್ಮ ದಿನ ಪೂರ್ತಿಯ ಫ್ರೆಂಡ್ ಆಗಿಬಿಡುತ್ತೆ. ಹೌದು, ಹಾಗೆ ಈ ಲೋವರ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ. ಸೊ ನೀವು ಬ್ಲಡ್ ಚೆಕಪ್ ಮಾಡಿಸೋದು, ಡಾಕ್ಟರ್ನ ಮೀಟ್ ಮಾಡೋದು, ಅವ್ರು ನಿಮಗೆ ಮೆಡಿಕೇಷನ್ ಕೊಡ್ತಾರೆ ಅದನ್ನ ತೊಗೊಳ್ಳೋದು ಬಹಳ ಮುಖ್ಯ. ಇದನ್ನು ಮಾತ್ರ ನೀವು ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ದಿನ ಎಲ್ಲ ಟೈರ್ಡ್ನೆಸ್ ಇದ್ದರೂ ನಿಮಗೆ ಹಿಮೋಗ್ಲೋಬಿನಿಂದ ಏನೋ ಪ್ರಾಬ್ಲಮ್ ಇದೆ ಅನ್ನೋದಕ್ಕೆ ಇದು ಒಂದು ಸೈನ್ ಆಗಿದೆ. ಇನ್ನೊಂದೇನಂದರೆ ಬ್ರೇಕ್ಫಾಸ್ಟ್ ಮತ್ತು ಎಕ್ಸಸೈಸ್ ಇದು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರಬೇಕು ನಿಮ್ಮ ಲೈಫ್ನಲ್ಲಿ. ಯಾಕೆ ಅಂದರೆ ನೀವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು ಬೇಕಾಗಿಲ್ಲ. ಯಾಕೆ ಅಂದರೆ ಎಷ್ಟು ಜನ ಡಯಟ್ ಮಾಡ್ತೀನಿ ಅಂತ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡ್ತಾರೆ, ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಒಂದು ಅರ್ಜೆನ್ಸಿಲಿ ಹೊರಟು ಬಿಡ್ತಾರೆ. ಇದೆಲ್ಲ ಮಾಡೋದ್ರಿಂದ ಕೂಡ ಸುಸ್ತಿಗೆ ನೀವು ಕಾರಣರಾಗ್ತೀರಾ ಮುಂದೆ. ಹಾಗೆ ದಿನ ಎಲ್ಲ ನಿಮ್ಮ ಆ್ಯಕ್ಟಿವಿಟಿ ಏನು ಕೊಡಬೇಕೋ ಅದು ಕೊಡೋಕ್ಕಾಗೋದಿಲ್ಲ ಇದರಿಂದ. ಸೊ ನಿಮ್ಮ ಬ್ರೇಕ್ಫಾಸ್ಟ್ ಹಾಗೆ ನಿಮ್ಮ ಎಕ್ಸಸೈಸ್, ಯಾವುದೇ ರೀತಿಯಾದ ವ್ಯಾಯಾಮನ ನೀವು ಫ್ರೆಂಡ್ ಆಗಿ ಇಟ್ಕೊಂಡು ಮಾಡಲೇಬೇಕಾಗುತ್ತೆ ರೆಗ್ಯುಲರ್ ಆಗಿ. ಸೊ ಇದೆಲ್ಲ ನೀವು ಕನ್ಸಿಡರ್ ಮಾಡಿ. ಟಯರ್ಡ್ನೆಸ್ ಆಗ್ತಾ ಇದೆ ದಿನ ಎಲ್ಲ ಅಂದರೆ ನೀವು ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡುವ ಅವಶ್ಯಕತೆ ಇದೆ. ಇದನ್ನು ನೆಗ್ಲೆಕ್ಟ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಮುಂದೆ ಇದು ನಿಮಗೆ ಅಪಾಯಕಾರಿಯಾದ ಒಂದು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುವಂಥ ಬಹಳ ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಗ್ಯಾನ್ ಫಾರ್ ವಾಚಿಂಗ್ ಮೈ ವಿಡಿಯೋ.